ಪಾಕ್ ಉಗ್ರರಿಗೆ ಶಿವಸೇನೆ ಎಂಇಎಸ್ ಹೋಲಿಕೆ, ಇಂಥವರನ್ನ ಸುಮ್ಮನೆ ಬಿಡಬಾರದು, ಸರ್ಕಾರ ರಣಹೇಡಿ ಆಗಬಾರದು, ಮುಲಾಜಿಲ್ದೆ ಹತ್ತಿಕ್ಕಬೇಕು. ಕಿರಿಕ್ ಎಂಇಎಸ್ ಪುಂಡ್ರ ವಿರುದ್ಧ ಕರವೇ ನಾರಾಯಣಗೌಡರು ಗರಂ ಆಗಿದ್ದಾರೆ. ಎಂಇಎಸ್ ನಿಷೇಧ ಮಾಡಲೇಬೇಕು. ನಾವು ಬೆಳಗಾವಿಯಲ್ಲಿಂದು ಮುತ್ತಿಗೆ ಹಾಕೇ ಹಾಕ್ತೀವಿ ಅಂತ ಪಬ್ಲಿಕ್ ಟಿವಿ ಜೊತೆಗೆ ಕರವೇ ನಾರಾಯಣಗೌಡರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಎಂಇಎಸ್ ಪುಂಡಾಟಿಕೆಯನ್ನು ಅಡಗಿಸಲಿಕ್ಕೆ ಇವತ್ತು ಕನ್ನಡಪರ ಸಂಘಟನೆಗಳು ಎಲ್ಲ ಏನಂತ ಇದ್ರೆ ಸಜ್ಜಾಗಿ ನಿಂತಿರುವಂಥದ್ದು. ಬೆಳಗಾವಿಯಲ್ಲಿ ಏನು ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣರ ಒಂದು ಏನು ಮೂರ್ತಿಯನ್ನು ಭಗ್ನ ಮಾಡಿದ್ರು ಎಂಇಎಸ್ನವರು, ಅದನ್ನು ವಿರೋಧಿಸಿ ಇವತ್ತು ಸುವರ್ಣ ಮುತ್ತಿಗೆ ಏನಂತಿದ್ರೆ ಹಾಕಲಿಕ್ಕೆ ಕನ್ನಡಪರ ಸಂಘಟನೆಗಳು ಹೋಗ್ತಾ ಇರುವಂಥದ್ದು. ನಮ್ಮ ಜೊತೆ ಏನಂತಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಇದ್ದಾರೆ, ಅವರು ಇವತ್ತು ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅನ್ನೋಂಥದ್ದು ಕೇಳೋಣ. ಸರ್ ನಮಸ್ಕಾರ. ಸರ್ ಇವತ್ತು ಏನೇನು ಕಾರ್ಯಕ್ರಮ ಇದೆ ಅಂತ? ನಾವು 12 ಗಂಟೆಗೆ ಸುವರ್ಣಸೌಧವನ್ನು ಮುತ್ತಿಗೆ ಹಾಕಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ. ಅದಕ್ಕಾಗಿ ನಾವು ಇವತ್ತು ರಾತ್ರೋರಾತ್ರಿ ಇಡೀ ರಾಜ್ಯದಿಂದ ಎಲ್ಲ ಭಾಗದಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಬೆಳಗಾವಿಗೆ ಬಂದಿದ್ದಾರೆ. ಭಾರಿ ವರ್ಷಗಳಿಂದ ನಾವು ಮಹಾರಾಷ್ಟ್ರ ಏಕೀಕರಣ ಸಮಿತಿ MES ಈ ಪುಂಡಾಟಿಕೆಯನ್ನು ನೋಡಿಕೊಂಡೇ ಬಂದಿದ್ದೀವಿ. ಕನ್ನಡದ ಬಾವುಟ ಕನ್ನಡಿಗರ ಭಾವನಾತ್ಮಕವಾದಂಥ ವಿಚಾರ, ಅಂಥ ಕನ್ನಡದ ಬಾವುಟವನ್ನು ಸುಡುವಂಥದ್ದು, ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸ್ಕೊಂಡಂಥ ಮಹಾವೀರ ರಾಯಣ್ಣ ಅವರ ಪ್ರತಿಮೆಯನ್ನು ಭಗ್ನಗೊಳಿಸುವಂಥದ್ದು, ಕನ್ನಡದ ವಾಹನಗಳನ್ನು ಒಡೆದು ಹಾಕುವಂಥದ್ದು, ಕನ್ನಡಿಗರ ಮನೆಗೆ ಕಲ್ಲು ತೂರುವಂಥದ್ದು, ಇಂಥ ಪುಂಡಾಟಿಕೆಯನ್ನು ಗುಂಡಾಗಿರಿಯನ್ನು ಒಂದು ಕಡೆ ಶಿವಸೈನ್ಯ ಕಾರ್ಯಕರ್ತರು ಮತ್ತೊಂದು ಕಡೆ MES ಪುಂಡ್ರು ಮಾಡಿಕೊಂಡೇ ಬಂದಿದ್ದಾರೆ. ಇವತ್ತಿನ BJP ಸರ್ಕಾರ ಅಷ್ಟೇ ಅಲ್ಲ, ಇಂದಿನ ಎಲ್ಲ ಸರ್ಕಾರಗಳಿಗೂ ಸಹ ನಾವು ಮಹಾರಾಷ್ಟ್ರ ಏಕೀಕರಣ ಸಮಿತಿ MES ನಿಷೇಧಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿಕೊಂಡು ಬಂದಿದ್ದೀವಿ. ಆದರೆ ಇವತ್ತವರೆಗೂ ಮಾಡಲಿಲ್ಲ. ಅದಕ್ಕಾಗಿ ನಾನು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಗೃಹ ಸಚಿವರಿಗೆ ನೇರವಾಗಿ ಇವತ್ತು ಕಾಲ್ನಡಿಗೆಯಲ್ಲಿ ಹೋಗಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ. ಹಾಗಾಗಿ ಶಾಶ್ವತವಾಗಿ ಅದರ ಬೇರ್ ಸಮೇತ, MES ಬೇರ್ ಸಮೇತ ಕರ್ನಾಟಕದಿಂದ ಕಿತ್ತೊಗಿಬೇಕು. ನಮ್ಮ ಸರ್ಕಾರ ರಣಹೇಡಿಗಳ ಸರ್ಕಾರ ಆಗಬಾರದು. ರಣಹೇಡಿಗಳೆಲ್ಲ ನಮ್ಮ ರಾಜಕಾರಣಿಗಳು, ನಮ್ಮ ಪೊಲೀಸ್ ವ್ಯವಸ್ಥೆ, ಅದನ್ನು ಮೀರಿದಂಥ ಸ್ವಾಭಿಮಾನಿಗಳು ಅನ್ನೋದನ್ನ ತೋರಿಸ್ಕೊಡ್ಬೇಕು ಅನ್ನೋದಾದರೆ ಈ ಕೆಲಸವನ್ನು ಮಾಡಬೇಕಾಗತ್ತೆ. ಇಲ್ಲಾಂದರೆ ಇವರು ಮುಂದಿನ ದಿನಗಳಲ್ಲಿ ಭಾರತದ ಗಡಿಯಲ್ಲಿ ಪಾಕಿಸ್ತಾನಿಗಳೇನು ಕೆಲಸ ಮಾಡ್ತಾರಲ್ಲ, ಭಯೋತ್ಪಾದನೆ ಮಾಡ್ತಾರಲ್ಲ, ಆ ಭಯೋತ್ಪಾದನೆಯನ್ನು ಕರ್ನಾಟಕದ ಗಡಿಯಲ್ಲಿ ಮಹಾರಾಷ್ಟ್ರದ ಏಕೀಕರಣ ಸಮಿತಿ ಶಿವಸೈನ್ಯ ಕಾರ್ಯಕರ್ತರು ಮಾಡ್ತಾರೆ. ಹಾಗಾಗಿ ಅದನ್ನು ಬಗ್ಗಬಡಿಬೇಕು ಅನ್ನೋದಾದರೆ ಸರ್ಕಾರ MES ತಕ್ಷಣ ಕರ್ನಾಟಕದಲ್ಲಿ ನಿಷೇಧಿಸಬೇಕು. ಪೊಲೀಸರು ಅಲ್ಲಲ್ಲಿ ಏನಂತ ಹೇಳಿದ್ರೆ ತಡೆದು ನಿಲ್ಲಿಸುವಂಥದ್ದು, ಆಮೇಲೆ ನಿಮಗೇನಂತಿದ್ರೆ ಅರೆಸ್ಟ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದೆ, ಇದಕ್ಕೇನಂತ? ಅವರೆಷ್ಟೇ ಬಂದೋಬಸ್ತ್ ಮಾಡಿಕೊಂಡ್ರು, ಎಷ್ಟೇ ತಡೆಯುವಂಥ ಪ್ರಯತ್ನ ಮಾಡಿದ್ರು ಸಹ ಕರವೇ ಕಾರ್ಯಕರ್ತರು ತನ್ನ ಏನು ಉದ್ದೇಶ ಇದೆ ಆ ಉದ್ದೇಶವನ್ನು ಈಡೇರಿಸ್ಕೋತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಏನಂತ ಹೇಳಿದ್ರೆ ಏನು MES ಪುಂಡಾಟಿಕೆ ಏನು ಹೆಚ್ಚಾಗಿದೆ, ಇದನ್ನು ಹುಟ್ಟಡಗಿಸುವವರಿಗೆ ನಾವು ಬಿಡಲ್ಲ, ನಾವು ಸುವರ್ಣಸೌಧಕ್ಕೆ ಹೋಗೇ ಹೋಗ್ತೀವಿ, ಯಾವುದೇ ರೀತಿಯಾಗಿ ಆಗಿರಲಿ ನಾವು ಹೋಗಿ ಮುಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇರೋಂಥದ್ದು. ಅದ್ರ ಜೊತೆಗೆ ಸರ್ಕಾರಕ್ಕೆ ಕೂಡ ಏನಂತಿದ್ರೆ ನಾರಾಯಣಗೌಡರು ಒಂದು ಎಚ್ಚರಿಕೆಯನ್ನು ಕೊಟ್ಟಿರೋಂಥದ್ದು. ಕ್ಯಾಮ್ರಾಮನ್ ಹನುಮನ್ ಜೊತೆ ಜಾವಿದ ಧೋನಿ, ಪಬ್ಲಿಕ್ TV, ಧಾರವಾಡ.